ದ್ವಾದಶ ರಾಶಿಗಳ ಫಲ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತ. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಒಳ್ಳೆಯ ಏಳಿಗೆಯನ್ನು ತಂದುಕೊಡುವಂಥ ಒಂದು ಅದ್ಭುತ ದಿನ, ಅದ್ಭುತವಾದ ಏಳಿಗೆ ಸಿಗುತ್ತೆ. ಆ ಏಳಿಗೆಯಿಂದ ನಿಮ್ಮ ಕಾರ್ಯಗಳು ಕೆಲಸಗಳು ಎಲ್ಲವೂ ಚೆನ್ನಾಗಾಗುತ್ತೆ. ಅದಕ್ಕಾಗಿ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿಬಿಡಿ, ಒಳ್ಳೆಯದು. ವೃಷಭ ರಾಶಿಯವರಿಗೆ ಇವತ್ತೇನೋ ಒಂಥರ ಸಂಭ್ರಮದ ಆಚರಣೆ, ಅದ್ಭುತವಾದ ಸಂಭ್ರಮ ಸಡಗರ. ಅದಕ್ಕಾಗಿ ನೀವು ಇವತ್ತು ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಏನು ಆಶ್ಚರ್ಯಗತಿಯಾದ ಅದ್ಭುತವಾದಂಥ ಮಾಹಿತಿ, ವಿಸ್ಮಯ ನಿಮ್ಮ ಜೀವನದಲ್ಲಿ ಇವತ್ತು ವಿಶೇಷವಾಗಿ ನಡೆಯುವ ಸಾಧ್ಯತೆಗಳು ಉಂಟು. ಆ ವಿಸ್ಮಯ ಒಳ್ಳೆಯದೇ ಆಗಿರಲಿ, ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಕಲಹ, ಏನೋ ಜಗಳ ಕದನಗಳು ಆಗ್ತದೆ, ಸ್ವಲ್ಪ ಸುಮ್ಮನೆ ಇದ್ದುಬಿಡಿ, ಯಾವುದೇ ಥರದ ಟೆನ್ಷನ್ಗಳು ಮಾಡ್ಕೋಬೇಡಿ. ಕಲಹ ಆದರೆ ಅದನ್ನು ತಪ್ಪಿಸೋದು ಹೇಗೆ ಅಂತ ಬೇಕಾದ್ರೆ ಯೋಚನೆ ಮಾಡಿ. ಅದಕ್ಕಾಗಿ ನೀವು ಇವತ್ತು ಮಹರುದ್ರದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಸಿಂಹರಾಶಿಯವರಿಗೆ ಪ್ರಕೃತಿಯ ಹಾದಿ, ಒಳ್ಳೊಳ್ಳೆ ಮಾರ್ಗ, ಏನು ಮಾಡಬೇಕು ಬಿಡಬೇಕು ಅನ್ನುವ ಚಿಂತೆ, ಅದ್ಭುತವಾದ ಕಾರ್ಯಗಳು ಇತ್ಯಾದಿಗಳು ನಡೆಯುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೆ ಪ್ರಕೃತಿಯ ಹಾದಿಯಲ್ಲಿ ನುಗ್ತಾ ಇದ್ದೀರಿ, ಅದರಿಂದ ನಿಮ್ಮ ಉತ್ತಮ ಕಾರ್ಯಗಳು ಆಗ್ತವೆ. ಕನ್ಯಾ ರಾಶಿಯವರಿಗೆ ನಿಮಗೆ ಇವತ್ತು ಗೌರವ ಸೂಚಕವಾದಂಥ ದಿನ, ಒಳ್ಳೆಯ ಗೌರವ ಸಿಗುತ್ತೆ. ಕಾರ್ಯಗಳು ಕೆಲಸದಲ್ಲಿ ಎಲ್ಲದರಲ್ಲೂ ಅದ್ಭುತವಾದ ವಿಚಾರ ನಡೆಯುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ಇವತ್ತು ಮುಖ್ಯ ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಆರೋಗ್ಯ ಚೇತರಿಕೆ ಎರಡೂ ಆಗ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತುಲಾ ರಾಶಿಯವರಿಗೆ ಹೆಚ್ಚಿಗೆ ಇರ್ತದೆ. ಧನ್ವಂತರಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿ ಸಕಲ ಕಾರ್ಯಗಳು ಆರೋಗ್ಯದಲ್ಲಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಯ ಬೇಕು, ದಯವಿರಲಿ ದಯವಿರಲಿ ದಾಮೋದರ ಅಂತ ದೇವರ ಪೂಜೆಯನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಮಾಡ್ತೀರಿ, ಆದರೆ ದಯೆ ನಿಮಗೆ ಸಿಗುವ ಸಾಧ್ಯತೆಗಳು ಉಂಟು. ವರಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಧನುರಾಶಿಯವರಿಗೆ ಉತ್ಸಾಹ, ಒಳ್ಳೆ ಸಂತೋಷ ಸಡಗರ ಸಂಭ್ರಮ, ಪ್ರತಿಯೊಂದು ಕಾರ್ಯವನ್ನು ಉತ್ಸಾಹದಿಂದ ಮಾಡ್ತೀರಿ, ಮಾಡಿದ ಕಾರ್ಯಗಳೆಲ್ಲವೂ ಅದ್ಭುತವಾದ ಕೆಲಸಗಳು ಆಗ್ತದೆ. ಅದಕ್ಕಾಗಿ ಉತ್ಸಾಹಕ್ಕೆ ಮತ್ತಷ್ಟು ಹೆಚ್ಚಾಗಲಿಕ್ಕೆ ನೀವು ಇವತ್ತು ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಮಕರ ರಾಶಿಯವರಿಗೆ ಪ್ರತಿ ಒಂದರಲ್ಲೂ ನಂಬಿಕೆ ಇರಲಿ, ನಂಬಿಕೆಯೇ ದೇವರಂತೆ, ಅಪನಂಬಿಕೆ ಬೇಡ, ನಂಬಿಕೆ ಇರಲಿ, ಕಾರ್ಯಗಳು ಯಶಸ್ಸಾಗಲಿ, ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ. ಅದಕ್ಕಾಗಿ ನೀವು ನಂಬಿಕೆಗೆ ಪಾತ್ರ ಆಗಲಿಕ್ಕೆ ಮಹರುದ್ರ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಕುಂಭರಾಶಿಯವರಿಗೆ ಇವತ್ತು ವಿಶಿಷ್ಟವಾದ ಭಕ್ತಿಯ ಆಚರಣೆ, ಭಕ್ತಿಯಿಂದ ಸಕಲ ಕಾರ್ಯಗಳನ್ನು ಮಾಡ್ತೀರಿ, ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ. ಭಕ್ತಿ ವಿಶೇಷವಾಗಿ ದೇವರಲ್ಲಿ ಮಾಡಿ, ಅದಕ್ಕಾಗಿ ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯದು. ಕಡೆಯದಾಗಿ ಮೀನರಾಶಿಯವರಿಗೆ ಶ್ರಮ ವಹಿಸಿ ಕಾರ್ಯಗಳನ್ನು ಮಾಡಬೇಕಾದ ಪರಿಸ್ಥಿತಿ, ಶ್ರಮಕ್ಕೆ ಅಂಜಿಬೇಡಿ, ಯಾವುದೇ ಕಾರಣಕ್ಕೂ ಶ್ರಮಕ್ಕೆ ಅಂಜುವುದು ಬೇಡ, ಅದರಿಂದ ಉತ್ತಮ ಕಾರ್ಯಗಳೇ ಆಗ್ತದೆ. ಅದಕ್ಕೆ ಎಲ್ಲ ಥರದಲ್ಲೂ ಎಲ್ಲ ಕೆಲಸಗಳು ಸುಖವಾಗುತ್ತೆ. ಅದಕ್ಕಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯಿಂದ ಉತ್ತಮ ಕಾರ್ಯಗಳಾಗ್ತದೆ ಅಂತ ಹೇಳ್ತಾ, ದ್ವಾದಶ ರಾಶಿಯವರುಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ.